ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 kg ಚಿಕನ್ ತೊಳೆದಿದ್ದೀನಿ. ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಇದಕ್ಕೆ ನಾನು ಇವಾಗ ಮಸಾಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು 1 tbsp, ಗರಂ ಮಸಾಲ 1 tbsp, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಸ್ವಲ್ಪ, ಅಚ್ಚಕಾರಟೆ ಕರದ ಪುಡಿ 1 tbsp, 1 bottle ಮೊಸರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೊಸೊಬ್ಬರು ಯಾರು ಈ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು 1/2 ಗಂಟೆ ಇಲ್ಲಾಂದರೆ 1 hr ಹಾಗೇ ಬಿಡಬೇಕು. ಇವಾಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕೊತಾ ಇದ್ದೀನಿ. ಇಲ್ಲಿ ನಾನು 1 kg ರೈಸ್ ಮಾಡ್ತಾ ಇರೋದು. ಪಲಾವ್ ಮಸಾಲೆ ಬರುತ್ತಲ್ವ, ಅದು ಹಾಕೊತಾ ಇದ್ದೀನಿ. ಮತ್ತು ಪಲಾವ್ ಎಲೆನ ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ನನ್ನ ಚಾನಲಲ್ಲಿ ಚಿಕನ್ ರೆಸಿಪಿ ತುಂಬಾ ಇದೆ, ಐ ಕಾರ್ಡ್ ಕೊಡ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಅಲ್ಲಿವರೆಗೆ ನಾನು ಬಾಸುಮತಿ ಅಕ್ಕಿನ ನೆನೆ ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ನೀರು ಹಾಕೊತಾ ಇದ್ದೀನಿ. ಆ ನೀರಿಗೆ ನಾನು ಇವಾಗ ಪಲಾವ್ ಎಲೆ ಮತ್ತು 2 chakke, 2 lavanga ಮತ್ತು 2 ಏಲಕ್ಕಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಕಾಳುಮೆಣಸನ್ನ ಹಾಕೊತಾ ಇದ್ದೀನಿ. ನಾವೇನು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕೋಬೇಕು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಲ್ಲಿವರೆಗೂ ಅದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ, ಸ್ವಲ್ಪ ಲೈಟಾಗಿ ಬಂದಿದೆ, ಹಾಗೆ ಇನ್ನೊಂದು ಸ್ವಲ್ಪ ಕೂಡ ಬರಬೇಕು. ಇದನ್ನು ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ 2 tbsp. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಮತ್ತು ನಾನು ಇಲ್ಲಿ 6 ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಿಕ್ಸ್ ಮಾಡಿರೋ ಅಂತ ನಾವೇನು ಕಲಿಸ್ಕೊಂಡಿರ್ತೀವಲ್ವ ಅದನ್ನು ಚಿಕನ್ನ ಹಾಕ್ಕೋಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಸ್ವಲ್ಪ ಇವಾಗ ಮಸಾಲೆನ ಹಾಕೋಬೇಕು. ನಾನಿಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡಿರೋದು ಹಾಕ್ಕೊಂಡಿರೋದು ಪುದೀನ. ಇವಾಗ ಗರಂ ಮಸಾಲ ಹಾಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಹಾಗ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿರುವ ಪದಾರ್ಥಗಳನ್ನ ಯೂಸ್ ಮಾಡಿ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ನಿಮಗೆ ಬಿರಿಯಾನಿ ಮಸಾಲ ಪೌಡ್ರ್ ಸಿಗುತ್ತೆ, ಅದು ಕೂಡ ಹಾಕ್ಕೋಬೋದು. ಇವಾಗ 5 ನಿಮಿಷ ಲಿಡ್ ಮುಚ್ಚಿ ಮತ್ತೆ ಇವಾಗ ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಕನ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾವು ಅನ್ನನ ಮಾಡ್ಕೊಂಡಿದ್ವಲ್ಲ ಉದ್ದುದ್ರಾಗಿ, ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಈ ಥರ ಅನ್ನನ ಮೇಲುಗಡೆ ಹಾಕ್ಕೋಬೇಕು. ನಾನಿಲ್ಲಿ 1 kg ರೈಸ್ನ ಮಾಡ್ತಾ ಇರೋದು, ನಾನು ಬಿರಿಯಾನಿ ಮಾಡ್ತಾ ಇರೋದು. ಇವಾಗ ಅದರ ಮೇಲುಗಡೆ ನಾನು 2 tbsp ತುಪ್ಪನ ಹಾಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಒಂದು 5 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ದಮ್ಮಿಟ್ಕೊಳ್ಳಿಗೆ. ಇವಾಗ ಆಗಿದೆ ಆಲ್ಮೋಸ್ಟು. ಬೇಕಂದರೆ ನೀವು ಲೇಯರ್ ಕೂಡ ಮಾಡ್ಕೋಬೋದು, ನಾನು ಲೇಯರ್ ಮಾಡ್ಕೊತಾ ಇಲ್ಲ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಬಿರಿಯಾನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೈದರಾಬಾದಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡಬಹುದು. ಇವಾಗ ಬೇಕಂದರೆ ನಾರ್ಮಲ್ ಅಕ್ಕಿ ಕೂಡ ನೀವು ಹಾಕ್ಕೋಬೋದು. ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚಿಕನ್ ಎಲ್ಲ ಬೆಂದಿದೆ, ಸೂಪರಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ. ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ನೋಡಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್.